ಬಿ ಜೆ ಪಿ ಪಾಪದ ಪತ್ರ ಪಾಪದ ಪುರಾಣ ಕ್ಯಾಂಪೇನ್ ಅಂತ ಇದು ಇಲ್ಲಿದೆ ನೋಡಿ. ಮೊನ್ನೆ ಬಿ ಜೆ ಪಿ ಅವರು ಸಿದ್ದು ಕಂಡ ಕನಸುಗಳು ಪುಸ್ತಕ ರಿಲೀಸ್ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿಯೋ ಏನೋ ಬಿ ಜೆ ಪಿ ಪಾಪದ ಪುರಾಣ ಅಂತ ಇನ್ನೊಂದು ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ. ಅದರಲ್ಲಿ ಆಪರೇಷನ್ ಕಮಲದ ಮೂಲಕ ಅಕ್ರಮವಾಗಿ ಸರ್ಕಾರ ರಚನೆ ಆಯಿತು, 40% ಸರ್ಕಾರ ಅಂತ ಕುಖ್ಯಾತಿ ಇದೆ, 1.5 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಈ ಸರ್ಕಾರದಲ್ಲಿ, ಹಾಲು ಮೊಸರಿನಿಂದ ಹಿಡಿದು ಎಲ್ ಪಿ ಜಿ ಪೆಟ್ರೋಲ್ ತನಕ ಬೆಲೆ ಜಾಸ್ತಿ ಆಗಿದೆ, ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ, ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದು 2.5 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಹಣದ ದುರಾಸೆಗೆ ಖಾಲಿ ಉಳಿಸ್ಕೊಂಡಿದ್ದಾರೆ ಇತ್ಯಾದಿ 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 ಒಂದು ರೀತಿ ಚಾರ್ಜ್ ಶೀಟ್ ಮಾಡ್ದಂಗೆ ಮಾಡಿದ್ದಾರೆ. ಇದನ್ನು ಇದೊಂದು ಅಭಿಯಾನವನ್ನು ಮಾಡ್ತಾರೆ, ಶುರು ಮಾಡಿದ್ದಾರೆ, ಅದರ ಉದ್ಘಾಟನೆಯೂ ಆಯ್ತು ಇವತ್ತು, ಅದಕ್ಕೆ ಚಾಲನೆಯನ್ನು ಕೊಡಲಾಯಿತು. ಡಿ ಕೆ ಶಿವಕುಮಾರು ಮಾತಾಡಿದ್ರು, ಸಿದ್ದರಾಮಯ್ಯನವರು ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಹೇಳಿದ್ರು, ಬಿ ಜೆ ಪಿಯ ಪಾಪದ ಪುರಾಣ ತಿಳಿಸೋದಕ್ಕೆ ನಾವು ಬಸ್ ಯಾತ್ರೆ ಮಾಡ್ತಿದ್ದೀವಿ, ಜನರ ಮುಂದಿಟ್ಟು ಯಾತ್ರೆ ಮಾಡ್ತೀವಿ, ನಾವು ಹೋರಾಟ ಮಾಡಿದ್ರೆ ಕೇಸ್ ಹಾಕಿದ್ದಾರೆ, ಅವರ ನಾಯಕರು ಏನು ಮಾಡಿದ್ರು ಕೇಸ್ ಹಾಕಿಲ್ಲ, ಕರುನಾಡಿಗೆ ಕೈ ಜೋಡಿಸಿ ಅಂತ ಜನರ ಬಳಿ ಮನವಿ ಮಾಡ್ತೀವಿ. ಇದಕ್ಕೊಂದು ಡೆಡಿಕೇಟೆಡ್ ಫೋನ್ ನಂಬರ್ ಇಟ್ಟಿದ್ದಾರಂತೆ, ಆ ಫೋನ್ ಮಿಸ್ಡ್ ಕಾಲ್ ಕೊಡಿ ಅಂತ. ಫೋನ್ ನಂಬರು 224 ಎಂಡ್ ಆಗತ್ತಂತೆ. ಏನು 224 ಅಂದರೆ 224 ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಅದು. ಅದು ಜನರ ಭಾವನೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಮಾತಾಡಿದ್ರು, ಸರ್ಕಾರನೇ ಅನೈತಿಕವಾಗಿ ರಚನೆ ಆಗಿದೆ, 104 ಸೀಟ್ ಗೆದ್ದಿದ್ರು, ಆಪರೇಷನ್ ಕಮಲ ಮಾಡಿದ್ರು, ಪಾಪದ ಹಣ ಖರ್ಚು ಮಾಡಿ ಶಾಸಕರನ್ನ ಖರೀದಿ ಮಾಡಿದ್ರು, ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಈ ಬಿಜೆಪಿ ಸರ್ಕಾರದ ಪಾಪದ ಪುರಾಣವನ್ನು ಜನರ ಮುಂದೆ ಇಡಬೇಕು, ಮುಂದಕ್ಕೆ ನಾವು ಏನು ಈ ಬದಲಾವಣೆಯನ್ನು ತರ್ತೇವೆ ಅಂತ ತಿಳಿಸ್ಬೇಕು ಅಂತೇಳಿ ಈ ಪ್ರಜಾಧ್ವನಿ ಗ್ಯಾರಂಟಿ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ಯಾವುದೇ ಧ್ವನಿ ಎತ್ತಿದ್ದೀವಿ, ಈಗ 40% ಪೇಸಿಎಂ ಧ್ವನಿ ಎತ್ತಿದ್ದೀವಿ, ಬೇರೆ ವಿಚಾರದಲ್ಲಿ ಧ್ವನಿ ಎತ್ತಿದ್ದೀವಿ, ನಮ್ಮೆಲ್ಲರ ಮೇಲೆ ನಾವು ಸ್ಟೇಜ್ ಮೇಲೆ ಯಾರ್ಯಾರು ಕೂತಿದ್ದೀವಿ, ನಮ್ಮೆಲ್ಲರ ಮೇಲೂ ಕೇಸು, ಅವರ ನಾಯಕರುಗಳ ಮೇಲೆ ಅವರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಯಾರ ಮೇಲೂ ಕೇಸಿಲ್ಲ. ಇದಕ್ಕೆ ತಾವು ಒಂದು ವೆಬ್ಸೈಟ್ ಕೂಡ ನಾವು ಇವತ್ತು ಅಳವಡಿಸಿದ್ದೇವೆ. ಆ ವೆಬ್ಸೈಟ್ ಕೂಡ ಆ ನಂಬರನ್ನು 224 224 ಅಂದರೆ 224 ಕ್ಷೇತ್ರದ ಜನತೆ ಕೂಡ ಪ್ರಜೆಗಳ ಧ್ವನಿಯನ್ನು ಅಪ್ಲೋಡ್ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಲಿಕ್ಕೆ ನಿಮ್ಮ ಮುಂದೆ ಕೂತಿದ್ದೇವೆ. ಈ ಬಿಜೆಪಿ ಸರ್ಕಾರ ಅನೈತಿಕ ಮಾರ್ಗದಿಂದ ರಚನೆಯಾದಂಥ ಸರ್ಕಾರ, ಯಾಕಂದರೆ 2018 ಇವರಿಗೆ ಜನ ಏನು ಆಶೀರ್ವಾದ ಮಾಡಿರಲಿಲ್ಲ, 104 ಸ್ಥಾನ ಅಷ್ಟೇ ಬಿಟ್ಟಿದೆ. ಆದರೆ ಆಪರೇಷನ್ ಕಾರ್ಯಕ್ರಮದ ಅನೈತಿಕವಾಗಿ ಈ ರಾಜ್ಯದ ಜನರಿಗೆ ವಾಕರ್ಸ್ ಕೋಟ್ಯಾಂತರ ರೂಪಾಯಿ ಪಾಪದಾನವನ್ನು ಖರ್ಚು ಮಾಡಿ ಶಾಸಕರನ್ನು ಕೊಂಡುಕೊಂಡು ಸರ್ಕಾರ ರಚನೆ ಮಾಡಿದೆ. ಈ ಹಣ ಏನು ಖರ್ಚು ಮಾಡಿದ್ರು ಪಾಪದ ಹಣ ಇವೆಲ್ಲವೂ ಕೂಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.